ಬೆಂಗಳೂರಲ್ಲಿ ಕಣ್ಣೀರು ಹಾಕಿದಂತಹ ಸಿಎಂ ಕುಮಾರಸ್ವಾಮಿ ದೆಹಲಿಯಲ್ಲಿ ಆ ವಿಚಾರವಾಗಿ ಸಮರ್ಥನೆಯನ್ನು ಕೊಟ್ಟಿದ್ದಾರೆ. ನನ್ನ ಕಣ್ಣೀರಿಗೂ ಸಮ್ಮಿಶ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅನ್ನೋ ಪ್ರತಿಕ್ರಿಯೆಯನ್ನ ಸಿಎಂ ಕುಮಾರಸ್ವಾಮಿ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಕಣ್ಣೀರು ಹಾಕಿದಂತಹ ವಿಚಾರವಾಗಿ ವ್ಯಾಪಕ ಟೀಕೆಗೂ ಕೂಡ ಕಾರಣವಾಗಿತ್ತು. ಈ ಸಂಬಂಧ ಸಿಎಂ ಕುಮಾರಸ್ವಾಮಿ ದೆಹಲಿಯಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ನನ್ನ ಕಣ್ಣೀರಿಗೂ ಸಮ್ಮಿಶ್ರ ಸರ್ಕಾರಕ್ಕೂ ಸಂಬಂಧ ಇಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ನಾನು ಹುಟ್ಟು ಭಾವನಾ ಜೀವಿ, ಹ್ಯೂಮನ್ ಬೀಯಿಂಗ್ ಅಂತ ಹೇಳಿದ್ದಾರೆ. ನಾನು ಕಣ್ಣೀರು ಹಾಕಿದ್ದು ನಮ್ಮ ಕುಟುಂಬದ ಕಾರ್ಯಕ್ರಮದಲ್ಲಿ. ನನ್ನ ಕಣ್ಣೀರಿಗೂ ಕಾಂಗ್ರೆಸ್ ನಾಯಕರು ಯಾವುದೇ ಅವರಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅವರು ಭಾವುಕರಾಗಿ ಮಾತನಾಡಿದ ಕೆಲವೊಂದಿಷ್ಟು ವಿಚಾರಗಳ ಬಗ್ಗೆ ಕಾಂಗ್ರೆಸ್ನ ಹಲವು ನಾಯಕರು ಟೀಕಿಸಿರ್ತಾರೆ. ಅವರಿಗೆ ಕಾಂಗ್ರೆಸ್ ಎಲ್ಲವನ್ನ ಕೊಟ್ಟಿದೆ ಅನ್ನೋ ಮಾತುಗಳನ್ನು ಹೇಳಿರ್ತಾರೆ. ಹೀಗಾಗಿ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂತಹ ಸಿಎಂ ಕುಮಾರಸ್ವಾಮಿ, ನಾನು ಹುಟ್ಟು ಭಾವಜೀವಿ, ಖಾಸಗಿ ಕಾರ್ಯಕ್ರಮ ಆಗಿದ್ದರಿಂದ ಅಲ್ಲಿ ನಾನು ಭಾವುಕನಾದೆ ಅನ್ನೋ ಮಾತುಗಳನ್ನು ಹೇಳ್ತಿದ್ದಾರೆ. ಜೊತೆಗೆ ಇದಕ್ಕೂ ಕಾಂಗ್ರೆಸ್ಗೂ ಯಾವುದೇ ಅಂದರೆ ಸಮ್ಮಿಶ್ರ ಸರ್ಕಾರಕ್ಕೂ ಯಾವುದೇ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ. ಅದು ನನ್ನ ಕುಟುಂಬದ ಕಾರ್ಯಕ್ರಮ. ಮೊನ್ನೆಯ ದಿನ ನಮ್ಮ ಪಕ್ಷದ ಕಚೇರಿಯಲ್ಲಿ ನಡೆದಂಥ ಕಾರ್ಯಕ್ರಮ ನನ್ನ ಒಂದು ಕುಟುಂಬದ ಕಾರ್ಯಕ್ರಮ. ಅದು ಆ ಕುಟುಂಬದ ಕಾರ್ಯಕ್ರಮದಲ್ಲಿ ನನ್ನಲ್ಲಿರ್ತಕ್ಕಂಥ ನೋವುಗಳನ್ನು ಹೇಳಬೇಕಾದ್ರೆ ನಾನು ಹೌದು ಭಾವನಾತ್ಮಕವಾಗಿ ಕಣ್ಣಲ್ಲಿ ನೀರು ಹಾಕಿದ್ದು ಸಹಜ. ಅದು ನನ್ನ ಒಂದು ಹುಟ್ಟುಗುಣ. ನಾನು ರಾಜ್ಯದ ಮುಖ್ಯಮಂತ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾನೊಬ್ಬ ಹ್ಯೂಮನ್ ಬೀಯಿಂಗ್ ಆಗಿ ಒಂದು ಮಾನವೀಯತೆ ಅಂತಕ್ಕಂಥದ್ದನ್ನ ಮೊದಲಿಂದ ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡು ಬಂದಿದ್ದೇನೆ. ಅದರ ಹಿನ್ನೆಲೆಯಲ್ಲಿ ನನ್ನ ಕುಟುಂಬದ ಸದಸ್ಯರ ಜೊತೆ ನನ್ನ ಕೆಲವು ನೋವಿನ ಕ್ಷಣಗಳನ್ನು ಹಂಚ್ಕೋಬೇಕಾದರೆ ಕಣ್ಣಲ್ಲಿ ನೀರು ಹಾಕಿರತಕ್ಕಂಥ ಅಲ್ಲಿ ಕಾಂಗ್ರೆಸ್ ಪಕ್ಷದ ಬಗ್ಗೆ ನೀವು ಬಹುಶಃ ರಿವೈಂಡ್ ಮಾಡಿ ನೋಡಿ ಆ ಕ್ಯಾಸೆಟ್ನ. ನಾನು ಏನು ಮಾತಾಡಿದ್ದೇನೆ ಒಂದು ಗಂಟೆ ಭಾಷಣದಲ್ಲಿ, ನಾನು ಎಲ್ಲೂ ಕಾಂಗ್ರೆಸ್ ಪಕ್ಷ ನನಗೆ ತೊಂದರೆ ಕೊಟ್ಟಿದೆ, ಕಾಂಗ್ರೆಸ್ನ ನಾಯಕರುಗಳು ತೊಂದರೆ ಕೊಟ್ಟಿದ್ದಾರೆ ಅಂತ ಎಲ್ಲೂ ಹೇಳಿಲ್ಲ. ನಾನು